ಎಸ್ಎನ್ಒ ಮಾಜಿ ಸಚಿವ ರೇಣುಕಾಚಾರ್ಯ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪರ ಬ್ಯಾಟ್ ಬೀಸಿ ಮಾತನಾಡಿದ್ದಾರೆ. ಬಗ್ಗೆ ಒಂದು ಬ್ರೇಕಿಂಗ್ ಇದೆ. ಮಾಜಿ ಸಚಿವ ರೇಣುಕಾಚಾರ್ಯ ಕೂಡ ಮಾಧ್ಯಮಗಳಿಗೆ ಹೇಳಿಕೆಯನ್ನ ನೀಡಿದ್ದಾರೆ. ಅಂದ್ರೆ ವಿಜಯೇಂದ್ರ ಅವರ ವಿರುದ್ಧವಾಗಿ ಏನ್ ಅಸಮಾಧಾನಿತ ನಾಯಕರಿದ್ದಾರೆ, ಆ ಅಸಮಾಧಾನಿತ ನಾಯಕರಲ್ಲಿ ಯತ್ನಾಳ್ ಕೂಡ ಒಬ್ಬರು. ಯತ್ನಾಳ್ರನ್ನ ಇತರ ಬಿಜೆಪಿ ನಾಯಕರು ಕೂಡ ಭೇಟಿ ಮಾಡಿರುವಂತಹ ವಿಚಾರದ ಬಗ್ಗೆ ಇಲ್ಲಿ ಯತ್ನಾಳ್ ಅವ್ರನ್ನ ಕೂಡ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ರೇಣುಕಾಚಾರ್ಯ, ವಿಜಯೇಂದ್ರ ಅವರು ಏನ್ ತಪ್ಪು ಮಾಡಿದ್ದಾರೆ ಹೇಳಿ. ಮೂಡಾ ಪಾದಯಾತ್ರೆ ಯಶಸ್ವಿಯಾಗಿದೆ, ಅವರ ನೇತೃತ್ವದಲ್ಲಿ ನಡೆದಂತಹ ಮೈಸೂರು ಚಲೋ ಪಾದಯಾತ್ರೆ ಏನಿತ್ತು ಅದು ಕೂಡ ಯಶಸ್ವಿಯಾಗಿದೆ. ಪಾದಯಾತ್ರೆ ವಿಫಲವಾಗಬೇಕು ಅಂತ ಹೇಳಿ ಪಕ್ಷದಲ್ಲೇ ಕೆಲವರು ಸಾಕಷ್ಟು ಪಿತೂರಿಯನ್ನ ನಡೆಸಿದ್ರು. ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬಂದೇ ಬರುತ್ತೆ, ಆಗ ಎಲ್ಲರೂ ಕೂಡ ನಾವು ಒಗ್ಗಟ್ಟಾಗಿ ಹೋಗ್ಬೇಕು. ಏನೇ ಇದ್ರು ನಮ್ಮ ಮಧ್ಯೆ, ಅದು ಏನೇ ಇದ್ರು, ಏನೇ ಒಳ ಜಗಳಗಳಿದ್ರು ಅದು ನಾಲ್ಕು ಗೋಡೆ ಮಧ್ಯೆ ಮಾತನಾಡ್ಬೇಕು. ನಾವು ಮೌನವಾಗಿ ಇರೋದು ಅಂದ್ರೆ, ನಾವೆಲ್ಲರೂ ಕೂಡ ಮೌನವಾಗಿದ್ದೀವಿ ಅಂದ್ರೆ ಅದು ನಮ್ಮ ದೌರ್ಬಲ್ಯವಲ್ಲ, ಹಿಂದೆಯೇ ನಾವೆಲ್ಲರೂ ಕೂಡ ಸೇರ್ತೇವೆ ಅಂತ ಹೇಳಿದ್ವಿ. ಆದ್ರೆ ಯಡಿಯೂರಪ್ಪನವರು ಮತ್ತೆ ವಿಜಯೇಂದ್ರ ಅವರು ಕೂಡ ಬೇಡ ಅಂತ ಹೇಳಿದ್ರು. ಈಗಲೂ ನಮಗೂ ಅವರು ಹೇಳಿಲ್ಲ. ಯತ್ನಾಳ್ ಅವರು ಆರೋಪವನ್ನ ವಿಜಯೇಂದ್ರ ಅವರ ಮೇಲೆ ಮಾಡ್ತಾನೆ ಬರ್ತಾ ಇದ್ದಾರೆ. ಯತ್ನಾಳ್ ಅವ್ರು ಬೇಕಾದ್ರೆ ಈ ಭೇಟಿ ವಿಚಾರದ ಬಗ್ಗೆ ಆರೋಪವನ್ನ ಮಾಡ್ತಾರೆ. ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದ್ಮೇಲೆ ಪಕ್ಷಕ್ಕೆ ಒಂದ್ ರೀತಿಯಾಗಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಹಾಗೆ ವಿಜಯೇಂದ್ರ ಕೂಡ ಯಾರ ಜೊತೆಗೂ ಕೂಡ ಮ್ಯಾಚ್ ಫಿಕ್ಸಿಂಗ್ ಅನ್ನ ಮಾಡ್ಕೊಂಡಿಲ್ಲ. ರಾಜ್ಯದಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರಬೇಕು, ಮುಂದೆ 130-140 ಸ್ಥಾನದ ಗುರಿ ಇಟ್ಕೊಂಡು ವಿಜಯೇಂದ್ರ ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗೆ ಇನ್ನು ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರದ ಬಗ್ಗೆ ಕೂಡ ಮಾತನಾಡಿರುವಂತದ್ದು, ರಾಜ್ಯಾಧ್ಯಕ್ಷರ ಬದಲಾವಣೆ, ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಸಾಧ್ಯ ಇಲ್ಲ. ರಾಜ್ಯಾಧ್ಯಕ್ಷರೇನಿದ್ದಾರೆ, ಬಿವೈ ವಿಜಯೇಂದ್ರ ಅವರ ಜೊತೆ ನಾವು ಕೂಡ ಇರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಈ ವಿಚಾರದ ಬಗ್ಗೆ ಮಾಜಿ ಸಚಿವ ರೇಣುಕಾಚಾರ್ಯ ಮಾತನಾಡಿದ್ದಾರೆ, ಇಲ್ಲಿದೆ ನೋಡಿ. ಆದರೆ ವಿಜೇಂದ್ರ ಅವರು ಎಲ್ಲರ ವಿಶ್ವಾಸ ತೆಗೆದುಕೊಂಡು ರಾಷ್ಟ್ರೀಯ ನಾಯಕರ ಅನುಮತಿಯನ್ನು ಪಡೆದು ಕುಮಾರಸ್ವಾಮಿ JDS ಅವರನ್ನು ವಿಶ್ವಾಸ ತೆಗೆದುಕೊಂಡು, ಅವ್ರ ಪಕ್ಷವನ್ನು ವಿಶ್ವಾಸ ತೆಗೆದುಕೊಂಡು, ಎಲ್ಲ ಪ್ರತಿಪಕ್ಷ ನಾಯಕರುಗಳನ್ನು ವಿಶ್ವಾಸ ತೆಗೆದುಕೊಂಡು ಪಾದಯಾತ್ರೆ ಮಾಡಿದ ಪ್ರತಿಫಲ ಯಶಸ್ವಿಯಾಗಿಲ್ಲ. ಇವತ್ತು ಕಾಂಗ್ರೆಸ್ ಎಲ್ಲ ಒಂದು ಕಡೆ ಕಾಂಗ್ರೆಸ್ಸಿನ ಮುಖಂಡಗಳು ಮಾತಾಡ್ತಿದ್ದಾರೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ ಅಂತೇಳಿ. ವಿಜಯೇಂದ್ರ ಯಡಿಯೂರವ ಅಧ್ಯಕ್ಷ ಆದಮೇಲೆ ಕಾಂಗ್ರೆಸ್ಸಿನ ಮುಖಂಡಗಳು ನಡೆಗಿದ್ರು. ಹಾಗಾಗಿ ಇವತ್ತು ನಾವೆಲ್ಲ ಒಟ್ಟಾಗಿ ಒಂದಾಗಿ ಹೋಗ್ಬೇಕು. ಈಗ ಅಪಾದ್ಯತೆ ಯಶಸ್ವಿ ಆಗಬಾರ್ದಲ್ಲಿ ಇತ್ತು. ಆದರೆ ವಿಜೇಂದ್ರ ಅವರು ಎಲ್ಲರನ್ನು ವಿಶ್ವಾಸ ತೆಗೆದುಕೊಂಡು ರಾಷ್ಟ್ರೀಯ ನಾಯಕರ ಅನುಮತಿಯನ್ನು ಪಡೆದು ಕುಮಾರಸ್ವಾಮಿ JDS ಅವರನ್ನು ವಿಶ್ವಾಸ ತೆಗೆದುಕೊಂಡು, ಅವ್ರ ಪಕ್ಷವನ್ನು ವಿಶ್ವಾಸ ತೆಗೆದುಕೊಂಡು, ಎಲ್ಲ ಪ್ರತಿಪಕ್ಷ ನಾಯಕರುಗಳನ್ನು ವಿಶ್ವಾಸ ತೆಗೆದುಕೊಂಡು ಪಾದಯಾತ್ರೆ ಮಾಡಿದ ಪ್ರತಿಫಲ ಯಶಸ್ವಿಯಾಗಿಲ್ಲ. ಇವತ್ತು ಕಾಂಗ್ರೆಸ್ ಎಲ್ಲ ಒಂದು ಕಡೆ ಕಾಂಗ್ರೆಸ್ಸಿನ ಮುಖಂಡಗಳು ಮಾತಾಡ್ತಿದ್ದಾರೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ ಅಂತೇಳಿ. ವಿಜಯೇಂದ್ರ ಯಡಿಯೂರವ ಅಧ್ಯಕ್ಷ ಆದಮೇಲೆ ಕಾಂಗ್ರೆಸ್ಸಿನ ಮುಖಂಡಗಳು ನಡೆಗಿದ್ರು. ಹಾಗಾಗಿ ಇವತ್ತು ನಾವೆಲ್ಲ ಒಟ್ಟಾಗಿ ಒಂದಾಗಿ ಹೋಗ್ಬೇಕು. ಈಗ ಅಪಾದ್ಯತೆ ಯಶಸ್ವಿ ಆಗಬಾರ್ದಲ್ಲಿ ಇತ್ತು. ಆದರೆ ವಿಜೇಂದ್ರ ಅವರು ಎಲ್ಲರನ್ನು ವಿಶ್ವಾಸ ತೆಗೆದುಕೊಂಡು ರಾಷ್ಟ್ರೀಯ ನಾಯಕರ ಅನುಮತಿಯನ್ನು ಪಡೆದು. ಸೊ ಮಾಜಿ ಸಚಿವ ರೇಣುಕಾಚಾರ್ಯರು ಕೂಡ ಬಿವೈ ವಿಜಯೇಂದ್ರ ಅವರ ಪರ ಬ್ಯಾಟ್ ಬೀಸಿ ಮಾತನಾಡಿದ್ದಾರೆ. ಒಂದ್ ರೀತಿಯಾಗಿ ಅವರು ರಾಜ್ಯಾಧ್ಯಕ್ಷರಾದ್ಮೇಲೆ ಪಕ್ಷದಲ್ಲಿ ಹಬ್ಬದ ವಾತಾವರಣ ಇದೆ. ಈಗ ಮುಂಬರುವಂತಹ ಚುನಾವಣೆ ಏನಿದೆ ಅದರಲ್ಲಿ 130-140 ಸ್ಥಾನದ ಗುರಿಯನ್ನ ಇಟ್ಕೊಂಡು ಬಿವೈ ವಿಜಯೇಂದ್ರ ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ರಾಜ್ಯಾಧ್ಯಕ್ಷರ ಬದಲಾವಣೆ ಸಾಧ್ಯ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ.